ಎಲ್ರಿಗೂ ಸ್ವಾಗತ, ಸುಸ್ವಾಗತ ಗೇಮಿಂಗ್ ಸೆಟಪ್ ಟೂರ್ಗೆ. ನಾನು ಗುರುಪ್ರಸಾದ್ ಫ್ರಮ್ ಗೇಮ್ ಚಕ್. ಇವಾಗ ತಾನೇ ನೀವು ಸಿನಿಮ್ಯಾಟಿಕ್ ಇಂಟ್ರೋ ನೋಡ್ಕೊಂಡು ಬಂದಿರ್ತೀರಾ, ನೀವು ಎಂಜಾಯ್ ಮಾಡಿದಿರಾ ಅನ್ಕೋತೀನಿ. ಇವಾಗ ನಾನು ಒನ್ ಬೈ ಒನ್ ಹೇಳ್ಕೊಂಡು ಹೋಗ್ತೀನಿ ಏನೇನು ಕಾಂಪೊನೆಂಟ್ ಯೂಸ್ ಮಾಡ್ತೀನಿ. ಸಿ ಪಿ ಯು ಬಾಕ್ಸ್ ಆಗಿರ್ಬೋದು, ಅಥವಾ ಗೇಮಿಂಗ್ ಮೌಸ್ ಯಾವುದು, ಕೀಬೋರ್ಡ್ ಯಾವುದು, ಮಾನಿಟರ್ ಯಾವುದು, ಅದರ ಪ್ರೈಸ್ ಏನು ಅಂತೆಲ್ಲ ಹೇಳ್ಕೊಂಡು ಹೋಗ್ತೀನಿ. ಸೊ ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಜಂಪ್ ಇನ್. ಓಕೆ, ಸೊ ಮೇನ್ ಸೆಟಪ್ ನೋಡೋಕ್ಕಿಂತ ಮೊದಲು ನಾನು ಸ್ಮಾಲ್ ಇಂಟ್ರೊಡಕ್ಷನ್ ಥರ ಕೊಡ್ತೀನಿ, ರೂಮ್ ಹೇಗಿದೆ ಏನಿದೆ ಅಂತ ಹೇಳಿ. ಸೊ ಈ ಕಡೆ ಬಂದರೆ ಎರಡು ಬೆಡ್ ಇದೆ. ಸೊ ನಾನು ನನ್ನ ಫ್ರೆಂಡು ಇರೋದಿಲ್ಲಿ, ನಾರ್ಮಲ್ ಬೆಡ್ಡು. ಸೊ ದೇರ್ ಇಸ್ ನೋ ಅಂತ ಹೇಳ್ತಾರೆ ಅದಕ್ಕೆ, ಮಂಚ ಗಿಂಚ ಏನಿಲ್ಲ, ನಾರ್ಮಲ್ ಹಾಸ್ಟೆಲ್ ಥರ ಇರೋದು. ಆಮೇಲೆ ಈ ಕಡೆ ವಾರ್ಡ್ರೋಬ್ ಇದೆ, ಇಲ್ಲಿ ಮೇಲ್ಗಡೆ ಸ್ವಲ್ಪ ಸ್ಟೋರೇಜ್ಗೆ ಜಾಗ ಇದೆ. ನಾನು ಬಾಕ್ಸು, ಖಾಲಿ ಬಾಕ್ಸ್ ಈ ಥರದ್ದೆಲ್ಲ ಒಳಗಡೆ ಇಟ್ಟಿದ್ದೀವಿ. ಹಾಗೆ ಇಲ್ಲಿ ಈ ಕಡೆ ಇದು ವಾಷಿಂಗ್ ಹೋಗುವಂಥ ಕ್ಲಾತ್ಸು, ಮತ್ತು ಡೈಲಿ ಯೂಸೇಜ್ಗೆ ಏನೇನಿದೆ ಅದೆಲ್ಲ ಇದೆ. ಸೊ ವಾರ್ಡ್ರೋಬೆಲ್ಲ ಏನು ಓಪನ್ ಮಾಡಿ ತೋರ್ಸೋಕೆ ಹೋಗಲ್ಲ. ಆಮೇಲೆ ಈ ಕಡೆ ಬಂದರೆ ಸೂಪರ್ ಆಗಿರೋ ಲೇಕ್ ಇದೆ, ಇಲ್ಲೊಂದು ಪುಟ್ಟೇನಹಳ್ಳಿ ಲೇಕು, ಸನ್ಸೆಟ್ ಆಗ್ತಾ ಇದೆ. ಸೊ ಎಸ್, ಆಮೇಲೆ ಈ ಕಡೆ ಇರೋದು ಬಾತ್ರೂಮು, ಈ ಕಡೆ ಹಾಲ್ಗೆ ಎಂಟ್ರಿ ಇದೆ, ಸ್ನಾನ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಈ ಕಡೆ. ಸೊ ಇದು ಸ್ಮಾಲ್ ರೂಮ್ ಟೂರ್. ನೆಕ್ಸ್ಟ್ ನಾನು ಸೆಟಪ್ ಟೂರ್ ಮಾಡ್ತೀನಿ. ಸೊ ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀನಿ ಏನೇನಿದೆ, ಏನೇನು ಕಾಂಪೊನೆಂಟ್ ಯೂಸ್ ಮಾಡ್ತೀನಿ, ಏನೇನು ಸ್ಪೆಸಿಫಿಕೇಶನ್ ಇದೆ, ಪ್ರೈಸ್ ಏನು, ಈ ಥರದ್ದೆಲ್ಲ ಹೇಳ್ಕೊಂಡು ಹೋಗ್ತೀನಿ. ಓಕೆ, ಮೊದಲನೇದಾಗಿ ಟೇಬಲ್ಲು. ಟೇಬಲ್ 5 ಅಡಿ ಉದ್ದ, 2 ಅಡಿ ಅಗಲ ಇರುವಂಥದ್ದು. ಸೊ ಆರಾಮ್ಸೆ ಡ್ಯುವೆಲ್ ಮಾನಿಟರ್ ಸೆಟಪ್ ಈ ಥರ ಎಲ್ಲ ಆರಾಮಾಗಿ ಇಟ್ಕೋಬೋದು. ಆಮೇಲೆ ಸಿ ಪಿ ಯು ಮತ್ತು ಡ್ಯುವೆಲ್ ಮಾನಿಟರ್ ಸೆಟಪ್ ಎಲ್ಲ ಆರಾಮ್ಸೆ ಆಗುತ್ತೆ ಈ ಟೇಬಲಲ್ಲಿ. ಟೇಬಲ್ ಬಂದು 5,000 ರೂಪಾಯಿ ಆಗಿದೆ. ಲೋಕಲ್ ಕಾರ್ಪೆಂಟರ್ ಶಾಪಲ್ಲಿ ಹೇಳ್ಬಿಟ್ಟು ಮಾಡಿಸಿರೋದು, ಇಂಜಿನಿಯರಿಂಗ್ ವುಡ್ ಅಂತ ಹೇಳ್ತಾರೆ ಅನಿಸುತ್ತೆ ಮೋಸ್ಟ್ಲಿ. ಓಕೆ ಓಕೆ, ನೆಕ್ಸ್ಟು ಬ್ಯಾಟ್ರಿ. ಬ್ಯಾಟ್ರಿ ಫ್ರಂಟೆಕ್ದು ಒಂದು 15 ನಿಮಿಷ ಬರುತ್ತೆ. ಕರೆಂಟ್ ಹೋಯಿತು ಅಂತಂದರೆ ಒಂದು ಆರಾಮ್ಸೆ ಸಿ ಪಿ ಯು ಆಫ್ ಮಾಡೋಕ್ಕಾಗತ್ತೆ. ಸೊ ತುಂಬ ಹೊತ್ತೇನು ಬ್ಯಾಕಪ್ ಬರಲ್ಲ. ಬಟ್ ಎಸ್, ನಿಮ್ಮ ಹಾರ್ಡ್ವೇರ್ ಸ್ವಲ್ಪ ಸೇಫ್ ಗಾರ್ಡಾಗಿ ಇಟ್ಕೋಬೇಕು ಅಂತಂದರೆ ಬ್ಯಾಟ್ರಿ ತುಂಬಾ ಅವಶ್ಯಕ. ಸೊ ಎಸ್, ಫ್ರಂಟೆಕ್ದು. ಓಕೆ, ನೆಕ್ಸ್ಟ್ ಮೇಜರ್ ಡಬ್ಬಾ. ಡಬ್ಬಾ ಸಿ ಪಿ ಯು. ಸಿ ಪಿ ಯು ಇದು ಕೇಸ್ ಆ್ಯಂಡ್ ಇ ಸ್ಪೋರ್ಟ್ಸ್ ಐಸ್ 511 MT ಅಂತ ಹೇಳಿ. ಇದರ ಪ್ರೈಸ್ ಬಂದು 3,800 ಆಗುತ್ತೆ, ಅಥವಾ 3,500 ಈ ಥರ ಬರುತ್ತೆ ಅಮೆಝಾನ್ ಸೇಲಲ್ಲಿ. ಸೂಪರ್ ಆಗಿದೆ. ಆರ್ ಜಿ ಬಿ ಕೇಸು, 3 ಫ್ಯಾನು, ಮತ್ತು ಹಿಂದ್ಗಡೆ 1 ಫ್ಯಾನ್ ಏನಿದೆ ಅದು ಫ್ರೀ ಇನ್ಸ್ಟಾಲ್ಡ್ ಬರುತ್ತೆ. ಏರ್ ವೆಂಟಿಲೇಷನ್ ಎಲ್ಲ ಸೂಪರ್ ಆಗಿದೆ. ಇದ್ರ ಬಗ್ಗೆ ತುಂಬ ರಿವ್ಯೂ ಮಾಡಿ ಹಾಕಿದ್ದಾರೆ ಯೂಟ್ಯೂಬಲ್ಲಿ, ನೀವು ನೋಡ್ಕೋಬೋದು. ರೀಸೆಂಟಾಗಿ ಆ್ಯಂಟಿ ಸ್ಪೋರ್ಟ್ಸ್ ಲಾಂಚ್ ಮಾಡಿರುವಂಥದ್ದು. ಇದ್ರ ಒಳಗಡೆ ಏನಿದೆಯಪ್ಪ ಮೇನ್ ಪಾರ್ಟ್ಸ್ ಅಂತಂದರೆ, ಸಿ ಪಿ ಯು ಇಂಟೆಲ್ i5 8400 ಅಂಥೇಳಿ,
ಏಟ್ ಜನ್ರೇಷನ್ ಪ್ರೊಸೆಸರು, 6 ಕೋರ್ 6 ಥ್ರೆಡ್ ಬರುತ್ತೆ. ಸ್ಟ್ರೀಮಿಂಗಿಗೆ ಎಡಿಟಿಂಗಿಗೆಲ್ಲ ಸೂಪರ್ ಆಗಿರುತ್ತೆ. ಸೊ ಜಾಸ್ತಿ ಕೋರು ಜಾಸ್ತಿ ಥ್ರೆಡ್ ಇರೋದ್ರಿಂದ. ಮತ್ತು ಇದ್ರ ಒಳಗಡೆ ಇರುವಂಥದ್ದು ಗ್ರಾಫಿಕ್ಸ್ ಕಾರ್ಡು, GTX 1050 Ti 4GB OC ಎಡಿಷನ್ ಡ್ಯುಯಲ್ ಫ್ಯಾನ್. ಆರಾಮಾಗಿ ನೀವು ಸ್ಟ್ರೀಮಿಂಗು ಮತ್ತು ಗೇಮಿಂಗು ಮಾಡ್ಕೊಂಡು ಹೋಗ್ಬೋದು. 60 FPS ಸ್ವಲ್ಪ ಲೋ ಕ್ವಾಲಿಟಿ ಸೆಟ್ಟಿಂಗಲ್ಲಿ ಗೇಮ್ ಮಾಡಿದ್ರೆ ಬರುತ್ತೆ. ಸೊ ಪಬ್ಜಿ ಪಿ ಸಿ ಲೈಟ್, ಆಲ್ಮೋಸ್ಟ್ ಯಾವ ಗೇಮ್ ಬೇಕಾದರೂ ರನ್ ಮಾಡ್ಬೋದು. ಸೊ ತುಂಬ ಹೈ ಎಂಡ್ ಅಲ್ಲ, ಬಟ್ ಏನೋ ಕಾಮ್ ಚಲಾವ್ ಅಂತ ಹೇಳ್ತಾರಲ್ಲ, ಸೊ ಕೆಲಸ ಆಗುತ್ತೆ. ಸೊ ನೆಕ್ಸ್ಟು ರ್ಯಾಮ್ ಬಂದು 16 GB ಇದೆ, ಟ್ರಾನ್ಸೆಂಡ್ದು ನಾರ್ಮಲ್ ರ್ಯಾಮು, 2400 MHz. ಆಮೇಲೆ ಹಾರ್ಡ್ ಡಿಸ್ಕ್ ಬಂದು 1 TB ಹಾರ್ಡ್ ಡಿಸ್ಕು ಸ್ಟೋರೇಜು, ಮತ್ತು 250 GB SSD ಕೂಡ ಹಾಕಿದ್ದೀನಿ ಫಾಸ್ಟ್ ಲೋಡಿಂಗು ವಿಂಡೋಸ್ ಆಗೋದಕ್ಕೆ. ಜೊತೆಗೆ ಸ್ವಲ್ಪ ಬೇರೆ ಬೇರೆ ಸಾಫ್ಟ್ವೇರ್ಗಳೇನಿದೆ ಅದೆಲ್ಲ SSDಯಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ ಆರಾಮ್ಸೆ ಎಲ್ಲ ಫಾಸ್ಟಾಗಿ ವರ್ಕ್ ಆಗೋಕ್ಕೆ. ಓಕೆ, ಸೊ ಪವರ್ ಸಪ್ಲೈ ಬಂದು VS450 ಕೋರ್ ಸೇರಿದು ಈ ಗ್ರಾಫಿಕ್ಸ್ ಕಾರ್ಡ್ಗೆ ಮತ್ತು ಇದಕ್ಕೆ ಆರಾಮ್ಸೆ ಸಾಕಾಗುತ್ತೆ. ಓಕೆ, ನೆಕ್ಸ್ಟ್ ಹೆಡ್ಫೋನ್ ನೋಡೋಣ. ಹೆಡ್ಫೋನ್ ರೆಡ್ ಗಿಯರ್ದು ಕೋಮೆಟ್ 7.1 ಅಂತ ಹೇಳಿ, ಇದರ ಪ್ರೈಸ್ ಬಂದು ಎಷ್ಟಾಗುತ್ತೆ, 2800 ಸಮಥಿಂಗ್ ಆಗುತ್ತೆ. ಟ್ರೂ 7.1 ಸರೌಂಡ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಪಬ್ಜಿಗೆ ಫುಟ್ ಸ್ಟೆಪ್ಸ್ ಕೇಳೋಕ್ಕೆ ಎಲ್ಲ ಸಖತ್ತಾಗಿದೆ, ಸಾಂಗ್ ಕೂಡ ಆರಾಮ್ಸೆ ಕೇಳ್ಬೋದು ಇದರಲ್ಲಿ. ನೆಕ್ಸ್ಟ್ ಮೇನ್ ಆಯುಧ ಏನಪ್ಪ ಅಂತಂದರೆ ಮೌಸ್ ಲಾಜಿಟೆಕ್ G102 ಸೂಪರ್ ಆಗಿದೆ ಸೆನ್ಸರ್ ಇದರದ್ದು. ಐ ಡೋಂಟ್ ರಿಮೆಂಬರ್ DPI ಎಷ್ಟಿದೆ ಅಂಥೇಳಿ, ಬಟ್ ಎಸ್ ಗೇಮಿಂಗ್ ಮೌಸ್, ಒಳ್ಳೆ ಮೌಸು ಇದು ಕೂಡ. RGB 16 millions ಸಪೋರ್ಟ್ ಮಾಡುತ್ತೆ. ಸೊ ಯಾವ ಕಲರ್ ಬೇಕಾದರೂ ಮಾಡ್ಬೋದು. ಇದು ಈ ಥರ ಏನಿಲ್ಲ, ಏನು ಹೇಳಿ ಹೆಡ್ಸೆಟ್ 16 million ಸಪೋರ್ಟ್ ಮಾಡಲ್ಲ, ಬಟ್ ಪ್ರೀಸೆಟ್ ಅದರದ್ದೇ ಆದ ಒಂದಷ್ಟು LEDಗಳಿದೆ ಅದಾಗುತ್ತೆ. ಆಮೇಲೆ ಈ ಕಡೆ ಬಂದರೆ ಕೀಬೋರ್ಡು MK 3000 ಅಂತೇಳಿ, ಆ್ಯಂಟಿ ಸ್ಪೋರ್ಟ್ಸ್ದು. ಸೊ ಸೇಮ್ ಕ್ಯಾಬಿನೆಟ್ಟು ಮತ್ತು ಕೀಬೋರ್ಡ್ ಕೂಡ ಫ್ರಮ್ ಸೇಮ್ ಕಂಪನಿ. ಇದು ಮೆಕ್ಯಾನಿಕಲ್ ಕೀಬೋರ್ಡು, ಬ್ಲೂ ಸ್ವಿಚಸ್ಸು, ಚೆರಿ MX ಬ್ಲೂ ಅಲ್ಲ, ಬಟ್ ನಾರ್ಮಲ್ ಏನೋ ಚೈನೀಸ್ ಬ್ಲೂ ಸ್ವಿಚ್ ಅನಿಸುತ್ತೆ ನನಗೆ, ಬಟ್ ಎಸ್ ಚೆನ್ನಾಗಿ ಸೂಪರ್ ಆಗಿದೆ. ಸ್ವಲ್ಪ ಟ್ಯಾಕ್ಟೈಲ್ ಫೀಲಿಂಗು ಕೂಡ ಇದೆ. ನೀವು ಗೇಮ್ ಆಡಬೇಕಾದ್ರೆ ಕೀಬೋರ್ಡ್ ಸೌಂಡ್ ಬರೋದನ್ನು ಅಬ್ಸರ್ವ್ ಮಾಡಿರ್ಬೋದು ಅದು ಇದರದ್ದೇ. ಮತ್ತು ಮೈಕ್ ಯೂಸ್ ಮಾಡೋದು ನಾನು ಸೇಮ್ ಇದರದ್ದೇ ಮೈಕ್ ಯೂಸ್ ಮಾಡ್ತಿದ್ದೀನಿ. ಸೊ ಸಪ್ರೇಟಾಗಿ ಮೈಕ್ ತೊಗೊಂಡಿಲ್ಲ, ನೋಡಬೇಕು ನೆಕ್ಸ್ಟ್ ಫ್ಯೂಚರಲ್ಲಿ ಏನಾದರೂ ಅಂತ. ಸೊ ಇಲ್ಲಿ ಒಂದು ಟ್ರೈಪಾಡ್ ಇದೆ, ಸ್ಮಾಲ್ ಟ್ರೈಪಾಡು, ಇದು ಕ್ಯಾಮ್ರಾ ಇಡೋಕೆ ಯೂಸ್ ಮಾಡ್ತೀನಿ. ಇದು ರೀಸೆಂಟಾಗಿ ತೊಗೊಂಡೆ, 350 rupees ಬರುತ್ತೆ. ಕ್ಯಾಮ್ರಾ ಇಡೋಕ್ಕೆ ಸೂಪರ್ ಆಗಿರುತ್ತೆ. ಸದ್ಯಕ್ಕೆ ಕ್ಯಾಮ್ರಾ ಇರೋದು ಇಲ್ಲಿ ಲಾಜಿಟೆಕ್ C720 ಅನಿಸುತ್ತೆ, ಎಕ್ಸಾಕ್ಟಾಗಿ ಮಾಡೋದು ನೆನಪಿಲ್ಲ, ಬಟ್ 720p ಕ್ಯಾಪ್ಚರ್ ಮಾಡುತ್ತೆ ವೀಡಿಯೋನ, ಆರಾಮ್ಸೆ ಸಾಕಾಗುತ್ತೆ. ಸೊ ಒಳ್ಳೆ ಲೈಟ್ ಕಂಡೀಷನ್ ಇದ್ದರೆ ನಿಮಗೆ 720p ವೆಬ್ ಕ್ಯಾಮ್ ಸಾಕಾಗುತ್ತೆ. ಓಕೆ, ಸೊ ಮೇನ್ ಆಗಿ ಮಾನಿಟರ್ ಇದು ಏಸರ್ದು KA 220 HQ ಅಂಥೇಳಿ, ಇಲ್ಲಿ ಮಾಡಲ್ ನಿಮ್ಗೆ ಕಾಣಿಸುತ್ತೆ ಅನಿಸುತ್ತೆ. ಸೊ 22-inch ಮಾನಿಟರು, 60 Hz ಗೇಮಿಂಗ್ ಮಾನಿಟರ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಎಸ್ ಅಗೇನ್ ನನ್ನ ಪರ್ಪಸ್ಸಿಗೆ ಸಾಕೇ ಸಾಕು. ಆಮೇಲೆ ವರ್ಟಿಕಲ್ಸ್ ಮಾನಿಟರ್ ಬಂದು ವಿವ್ ಸೋನಿಕ್ದು, ನಿಮಗೆಲ್ಲ ಗೊತ್ತಿರೋ ಹಾಗೆ ಸಂದೀಪ್ ಅಣ್ಣ ಇದಾರಲ್ಲ ಅವ್ರ ಹತ್ರ ನಾನು ತೊಗೊಂಡೆ ಇದು. ಅವ್ರ ಹತ್ರ ಮಾನಿಟರ್ ಎಕ್ಸ್ಟ್ರಾ ಇತ್ತು, ಸೊ ಅವ್ರದ್ದು ಓಲ್ಡ್ ಮಾನಿಟರ್ ತೊಗೊಂಡೆ. ಅದನ್ನ ವರ್ಟಿಕಲ್ ಮೌಂಟ್ ಮಾಡಿರೋದು ಹೇಗೆ ಅಂತಂದರೆ, ಇಲ್ಲಿ ಒಂದು ಆರ್ಮ್ ಇದೆ, ಇದಕ್ಕೆ 1800 ಆಗುತ್ತೆ. 1800 SP ರೋಡಲ್ಲಿ ತೊಗೊಂಡಿರೋದು ಬೆಂಗಳೂರಲ್ಲಿ. ಇದು ಸ್ಟ್ರೇಟಾಗಿ ಕೂಡ ಮಾಡ್ಬೋದು, ಬಟ್ ಹಿಂದ್ಗಡೆ ಜಾಗ ಇಲ್ಲ ಅಂಥೇಳಿ ನಾನು ಸ್ಟ್ರೇಟಾಗಿ ಮಾಡಿಲ್ಲ. ಓಕೆ, ಸೊ ಮೌಸ್ ಪ್ಯಾಡು ಅಮೆಝಾನ್ ಬೇಸಿಕ್ಸ್ ಅಂಥೇಳಿ, XXL ಸೈಜ್ ಅನಿಸುತ್ತೆ. ಸೊ ನಿಮಗೆ ಆರಾಮ್ಸೆ ಕೀಬೋರ್ಡ್ ಮತ್ತು ಮೌಸ್ ಜಾಗ ಬೇಕಾದಾಗ ಸಾಕಾಗುತ್ತೆ, ಆರಾಮ್ಸೆ ಎಲ್ಲ ಇಟ್ಕೋಬೋದು ಇದ್ರ ಮೇಲೆ. ಓಕೆ, ಇದು ಈ ಕಡೆ ಇಟ್ಟಿರೋದು ನಿಕಾನ್ D3200. ನಾನೀಗ ಸಿನಿಮ್ಯಾಟಿಕ್ ಶಾಟ್ ಏನು ತೊಗೊಂಡಿದ್ದೀನಿ ಅದು ಇದರಲ್ಲೇ ತೊಗೊಂಡಿರೋದು. ತುಂಬ ಹೈ ಕ್ವಾಲಿಟಿ ಕ್ಯಾಮ್ರೇನಲ್ಲ, ಬಟ್ ಎಸ್ ಅಗೇನ್ ನನ್ನ ಪರ್ಪಸ್ ಸರ್ವ್ ಮಾಡುತ್ತೆ. ಇದು ನನ್ನ ಫ್ರೆಂಡ್ದು ಬ್ಲೂಟೂತ್ ಹೆಡ್ಫೋನ್. ಓಕೆ, ಇದು RGB ಕಂಟ್ರೋಲರು, ಹಿಂದ್ಗಡೆ ಇಲ್ಲಿ ನಿಮ್ಗೆ ಕಾಣಿಸ್ತಿರೋ ಹಾಗೆ ಇಲ್ಲಿ ಟೇಬಲ್ಗೆ ಫುಲ್ ಆ ಕಡೆಯಿಂದ ಈ ಕಡೆವರೆಗೂ
ಎಲ್ ಇ ಡಿ ಸ್ಟ್ರಿಪ್ಸ್ ಹಾಕಿದ್ದೀನಿ. ಸೊ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಬರುತ್ತೆ, ಬಟ್ ಇದು ಆನ್ ಮಾಡಿದ್ರೆ ಮೋಸ್ಟ್ಲಿ ಫ್ಲಿಕರ್ ಆಗುತ್ತೆ ಅಂದ್ಕೋತೀನಿ. ಆನ್ ಮಾಡೋಣ. ಓಕೆ ಸಿ, ಈ ಕಡೆ ನೋಡಿ, ಇದು ಇಲ್ಲಿ ಕ್ಯಾಮ್ರಾದಲ್ಲಿ ಈ ಥರ ಕಾಣಿಸುತ್ತೆ, ಬಟ್ ರಿಯಲ್ ಆಗಿ ಈ ಥರ ಫ್ಲಿಕರ್ ಆಗಲ್ಲ ಅದು. ಬಟ್ ಗೊತ್ತಿಲ್ಲ ಏನು ಇಶ್ಯೂ ಇದೆ, ಮೋಸ್ಟ್ಲಿ ಕ್ಯಾಮ್ರಾ ಲೆನ್ಸ್ ಏನೋ ಪ್ರಾಬ್ಲಮ್ ಇರಬೇಕು. ಕ್ಯಾಮ್ರಾ ಪ್ರಾಬ್ಲಮ್ ಇಲ್ಲ, ಸಾರಿ ಅಗೇನ್ ಥ್ಯಾಂಕ್ಸ್ ಟು ರವಿ ಗೋಪ್ರೋ ಕೊಟ್ಟಿದ್ದಕ್ಕೆ. ಗೋಪ್ರೋದಲ್ಲಿ ನಾನೀಗ ವೀಡಿಯೋ ಮಾಡ್ತಾ ಇರೋದು ಈ ಸೆಟಪ್ ಏನಿದೆ ಅದರದ್ದು. ಓಕೆ, ಆಮೇಲೆ ಇಲ್ಲಿ ಚಿಕ್ಕದು ಸ್ಪೀಕರ್ ಇದೆ. ಸ್ಪೀಕರು ಎಂಟರ್ದು 250 rupees ಅನಿಸುತ್ತೆ. ಎಸ್ಪಿರೋಡ್, ಅಗೇನ್ ಎಸ್ಪಿರೋಡಲ್ಲಿ ತೊಗೊಂಡಿರೋದು. ಆರಾಮ್ಸೆ ಸಾಂಗ್ ಕೇಳೋದಕ್ಕೆ, ಏನಾದರೂ ವೀಡಿಯೋ ನೋಡ್ತಾ ಇದ್ದೀರಾ ಮೀಡಿಯಾ ಕನ್ಸಂಪ್ಷನ್ಗೆ, ಗುಡ್. ಓಕೆ, ಈ ಕಾಂಪೊನೆಂಟ್ಸ್ ಎಲ್ಲ ಪ್ರೈಸ್ ಏನು ಹೇಳಿಲ್ಲ ನಾನು. ಪ್ರೈಸ್ ಹೇಳಬೇಕಂತಂದರೆ ಇದರದ್ದು 2500 ಸಮಥಿಂಗ್ ಆಗುತ್ತೆ. ಇದು 1200 ಸಿಗುತ್ತೆ ಮೌಸು. ಇದು ನಾ ತೊಗೊಂಡಿರೋದು 6000 ಸಮಥಿಂಗ್. ಇವಾಗ 2 ವರ್ಷ, ನಿಯರ್ಲಿ 2 ವರ್ಷ ಆಯಿತು. ಸೊ ಇವಾಗ ಒಳ್ಳೊಳ್ಳೆ ಮಾನಿಟರ್ಗಳು ಸಿಗ್ತಾ ಇದೆ. ಸೊ 8000 75 Hz ಎಲ್ಲ ಮಾನಿಟರ್ ಸಿಗುತ್ತೆ. ಯು ಕ್ಯಾನ್ ಚೆಕ್ ಇಟ್ ಔಟ್. ಇದು ಎಕ್ಸಾಕ್ಟಾಗಿ ಪ್ರೈಸ್ ಗೊತ್ತಿಲ್ಲ ನನಗೆ ಎಷ್ಟಿದೆ ಅಂಥೇಳಿ, ಬಟ್ ಎಸ್ ನಾನು ಸ್ವಲ್ಪ ಕಮ್ಮಿಗೆ ತೊಗೊಂಡಿದ್ದೀನಿ. 2000 ತೊಗೊಂಡಿದ್ದೀನಿ ಯೂಸ್ಡ್ ಆಗಿರೋದ್ರಿಂದ. ಓಕೆ, ಇವಿಷ್ಟು ನನ್ನ ಸೆಟಪ್ ಸದ್ಯಕ್ಕೆ. ನಾನು ನೆಕ್ಸ್ಟ್ ಅಪ್ಗ್ರೇಡ್ ಮಾಡೋದ್ರೆ ಮೋಸ್ಟ್ಲಿ ಹಾರ್ಡ್ವೇರ್ನ ಅಪ್ಗ್ರೇಡ್ ಮಾಡ್ತೀನಿ, ಲೆಟ್ಸ್ ಏ ಗ್ರಾಫಿಕ್ಸ್ ಕಾರ್ಡ್ ಈ ಥರದ್ದು. ಹಾಂ, ಇನ್ನೊಂದು ವಿಷಯ ಹೇಳೋದು ಮರೆತೆ, ಗೇಮಿಂಗ್ ಚೇರ್ ಏನು ಸಪ್ರೇಟ್ ಏನಿಲ್ಲ ನಂದು. ಇದೇ ನಾರ್ಮಲ್ ತೊಗೊಂಡಿರೋದು. ಒಂದು ಸಮ್ವೇರ್ ಅರೌಂಡ್ 1800 ಆಗಿದೆ ಅನ್ಕೋತೀನಿ ಇದಕ್ಕೆ. ಓಕೆ, ಕುಷನ್ ಒಂದು ಅಷ್ಟೇನು ಚೆನ್ನಾಗಿಲ್ಲ, ಬಟ್ ನನ್ನ ಪರ್ಪಸ್ಗೆ ಸಾಕು. ಗುಡ್ ಚೇರ್ ಅಂತಲೇ ಹೇಳ್ಬೋದು. ಐ ಹೋಪ್ ನೀವು ಈ ಗೇಮಿಂಗ್ ಸೆಟಪ್ ಕೂಡ ಇಷ್ಟಪಟ್ಟಿದ್ದೀರಾ ಅನ್ಕೋತೀನಿ. ಇಷ್ಟಪಟ್ಟಿದ್ರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ದಿನ ಬೆಳಿಗ್ಗೆ ಲೈವ್ ಸ್ಟ್ರೀಮ್ಗೆ ಬರ್ತೀನಿ, ನೀವು ಕೂಡ ಲೈವ್ ಸ್ಟ್ರೀಮಲ್ಲಿ ಜಾಯ್ನ್ ಆಗ್ಬೋದು. ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ರವಿ ಗೋಪ್ರೋ ಕ್ಯಾಮ್ರಾವನ್ನು ಕೊಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಿಮ್ದೇನೋ ಸಜೆಷನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ, ನಾನು ಅಲ್ಲಿ ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ಎಸ್, ಇಷ್ಟಿತ್ತು ಗೇಮಿಂಗ್ ಸೆಟಪ್ ಟೂರು. ಮತ್ತೆ ಸಿಗೋಣ ಮುಂದಿನ ಲೈವ್ ಸ್ಟ್ರೀಮಲ್ಲಿ. ನಾನು ನಿಮ್ಮ ಗುರುಪ್ರಸಾದ್ ಸೈನಿಂಗ್ ಆಫ್.